ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಧಾರವಾಡದ KS&IS ಸ್ಟಡಿ ಸರ್ಕಲ್ ಕಡೆಯಿಂದ ನಮ್ಮ KS ಬ್ಯಾಚ್ನ ವಿದ್ಯಾರ್ಥಿಗಳು ಕ್ವಿಜ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಸಹಯೋಗವನ್ನು ಕೊಡ್ತಾ ಇರ್ತಕ್ಕಂಥದ್ದು ಕ್ಲಾಸಿಕ್ ಎಜುಕೇಷನ್ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಅತ್ಯಂತ ಸುಂದರವಾಗಿ ಸರಾಗವಾಗಿ ವಿತ್ ಸಂಪೂರ್ಣ ವಿವರಣೆ ಸಮೇತ ಹೇಳ್ತಾ ಇದ್ದಾರೆ ನಮ್ಮ ಹಿಸ್ಟ್ರಿ ಫ್ಯಾಕಲ್ಟಿ ಚಿಟುಗುಬ್ಬಿ ಸರ್ ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆ ಉತ್ತರದ ಸರಣಿ ಒಂದಷ್ಟು ಮಾಹಿತಿ ಇತಿಹಾಸವನ್ನು ನೆನಪು ಹಾಕುವ ಮೆಲುಕು ಹಾಕುವಂಥ ವಿಶೇಷ ಕ್ವಿಜ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಿ ತಪ್ಪದೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಲ್ಲ ಸ್ನೇಹಿತರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಗಣರಾಜ್ಯೋತ್ಸವದ ಅಂಗವಾಗಿ ಕ್ಲಾಸಿಕ್ KS&IS ಸ್ಟಡಿ ಸರ್ಕಲ್ ಮುಖಾಂತರ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಲಾಗಿದೆ ಸ್ಪರ್ಧಾರ್ಥಿಗಳು ಸಿದ್ಧರಾಗಿದ್ದಾರೆ ಅವರು ತಮ್ಮ ಪರಿಚಯನ ಮಾಡಿಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ ಮೊದಲಿಗೆ ಕದಂಬ ಗುಂಪದಿಂದ ಹೆಸರು ಶಿವು ಅಂತ ನಾನು ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಕೆಎಸ್ ಫಸ್ಟ್ ಬ್ಯಾಚ್ ಅಲ್ಲಿ ಸ್ಟಡಿ ಮಾಡ್ತಿದ್ದೀನಿ ಅಂಡ್ ಮೈ ಡಿಸ್ಟ್ರಿಕ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಶಿವಪುರ ಗ್ರಾಮ ಪಂಚಾಯತ್ ಅಂತ ರಸಪ್ರಶ್ನೆಗೆ ಸ್ವಾಗತ ಥ್ಯಾಂಕ್ ಯು ಸರ್ ಎರಡನೇ ಸ್ಪರ್ಧಾರ್ಥಿಗಳು ರಾಷ್ಟ್ರಕೂಟ ನಮಸ್ತೆ ನನ್ನ ಹೆಸರು ಅಮರೇಶ್ ಗಂಗನಗೌಡ ಬಿಜಾಪುರ ಜಿಲ್ಲೆ ನಲತೋಡ ಗ್ರಾಮ ರಸಪ್ರಶ್ನೆಗೆ ಸ್ವಾಗತ ಹಾಗೂ ಕೊನೆ ಸ್ಪರ್ಧಾರ್ಥಿ ವಿಜಯನಗರ ಗುಂಪು ನಮಸ್ತೆ ಮೈ ನೇಮ್ ಇಸ್ ಮೇಘಾ ಕೆರಿಮಠ್ ಐ ಆಮ್ ಫ್ರಮ್ ನವಲ್ಗುಂದ್ ದಟ್ ಈಸ್ ಧಾರವಾಡ ಡಿಸ್ಟ್ರಿಕ್ಟ್ ಅಂಡ್ ಐ ಆಮ್ ಫ್ರಮ್ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ KS&IS ಬ್ಯಾಚ್ ಅಂಡ್ ಐ ಆಮ್ ಫ್ರಮ್ IAS ಸೆಕೆಂಡ್ ಬ್ಯಾಚ್ ಸ್ಪರ್ಧೆಗೆ ಸ್ವಾಗತ ಇಲ್ಲಿ ಮೊದಲನೇ ಸುತ್ತಿನ ನಿಯಮಗಳು ಈ ರೀತಿಯಾಗಿವೆ ಪ್ರತಿ ಗುಂಪಿಗೆ ಒಂದು ಪ್ರಶ್ನೆ ಕೇಳಲಾಗ್ತದೆ ನೇರವಾಗಿ ಪ್ರಶ್ನೆ ಇರ್ತದೆ ಅದಕ್ಕೆ ಉತ್ತರ ನೀವು ಹೇಳಬೇಕು ಒಂದು ವೇಳೆ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಅದು ಪಾಸ್ ಆಗ್ತದೆ ನಿಮಗೆ ಹೇಳಲು ಅವಕಾಶ ಇರೋದು 30 ಸೆಕೆಂಡ್ಗಳು 30 ಸೆಕೆಂಡ್ನಲ್ಲಿ ಉತ್ತರವನ್ನು ಹೇಳಬೇಕು ಆದರೆ ಪಾಸ್ ಆದವರಿಗೆ ಯಾವುದೇ ರೀತಿಯಾದಂಥ ಸಮಯವನ್ನು ನೀಡಲಾಗುವುದಿಲ್ಲ ನೇರವಾಗಿ ಉತ್ತರ ಬರಬೇಕು ಮೊದಲನೇ ಪ್ರಶ್ನೆ ಕದಂಬ ಗುಂಪಿಗೆ ಪ್ರಥಮ ಪೂರ್ಣ ಸ್ವರಾಜ್ಯ ದಿನವನ್ನು ಯಾವ ದಿನ ಆಚರಿಸಲಾಯಿತು 1930 January 26 ಕರೆಕ್ಟ್ 5 marks ಎರಡನೇದು ರಾಷ್ಟ್ರಕೂಟರ ಗುಂಪಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ನ್ಯೂ ಇಂಡಿಯಾ ಕರಿಜನ್ ಆಫ್ ನ್ಯೂ ಇಂಡಿಯಾ ಒಂದು ಉತ್ತರ ಹೇಳಿ ನ್ಯೂ ಇಂಡಿಯಾ ಉತ್ತರ ತಪ್ಪಾಗಿದೆ ಪಾಸ್ ನಿಮಗೆ ವಿಜಯನಗರ ಗುಂಪು ಗೊತ್ತಿಲ್ಲ ಇಂಡಿಯನ್ ಒಪಿನಿಯನ್ ಅವರಿಗೆ ಬೋನಸ್ ಪಾಯಿಂಟ್ 2 ಈಗ ನೇರ ಪ್ರಶ್ನೆ ವಿಜಯನಗರ ಗುಂಪಿಗೆ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನದ ಪ್ರಥಮ ಮುಸ್ಲಿಂ ಅಧ್ಯಕ್ಷ ಯಾರಾಗಿದ್ದರು ತಪ್ಪು ಪಾಸ್ ಕದಂಬ ಗುಂಪಿಗೆ ಇಲ್ಲ ನಿಮ್ದು ಸಮಯ ಮುಗಿದಿದೆ ಫಿರೋಜ್ ಶಾ ಮೆಹ್ತಾ ಬದರುದ್ದೀನ್ ತ್ಯಾಬ್ಜಿ ಬದರುದ್ದೀನ್ ತ್ಯಾಬ್ಜಿ ಸರಿಯಾದ ಉತ್ತರ ರಾಷ್ಟ್ರಕೂಟರ ಗುಂಪಿಗೆ 2 ಬೋನಸ್ ಅಂಕಗಳು ಇದು ಪ್ರಥಮ ಸುತ್ತಿನಲ್ಲಿ ಮೊದಲೇದ್ದು ನಾವು ಇಲ್ಲಿ ಜನವರಿ 26, 1930 ನಾವು ಪ್ರಥಮ ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿದ್ವಿ ಇದು ಲಾಹೋರ್ ಅಧಿವೇಶನದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಆಗ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು ಅವರು ಪ್ರಥಮ ಪೂರ್ಣ ಸ್ವರಾಜ್ಯ ದಿನ ಈ ದಿನ ಆಚರಿಸಬೇಕಂತ ಹೇಳಿ ಕರೆ ಕೊಟ್ಟದ್ದು ಆಗಿಂದಲೂ ಈಗಲೂ ಕೂಡ ನಾವು ಅದನ್ನು ಜನವರಿ 26 ಆಚರಣೆ ಮಾಡ್ತಾ ಇದ್ದೀವಿ ಅದು ನಿಮಗೆ ಕೆಲವು ಮಾಹಿತಿಗಳು ಯಾಕಂದರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ ಅದಕ್ಕೆ ಕೆಲವು ಹೆಚ್ಚಿನ ಮಾಹಿತಿಗಳಾಗಿವೆ ಇವು ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಅವರ ಗಾಂಧೀಜಿಯವರು ಹೊರಡಿಸಿದಂಥ ಪತ್ರಿಕೆ ಇಂಡಿಯನ್ ಒಪಿನಿಯನ್
ಆಂಗ್ಲ ಭಾಷೆಯಲ್ಲಿದೆ. ಹಾಗೆ ನಿಮಗೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಇದ್ದಾಗ ಇನ್ನೂ ಪ್ರಶ್ನೆಗಳನ್ನು ಹೆಂಗೆ ಬರ್ಬೋದು ಅಂದರೆ ಅಲ್ಲಿ ಯಾವ ಆಶ್ರಮಗಳನ್ನು ಸ್ಥಾಪನೆ ಮಾಡಿದರು ಅವರು, ಅಥವಾ ಅಲ್ಲಿ ಫಾರ್ಮ್ ಅಂತ ಹೇಳ್ತಾರೆ ಅದಕ್ಕೆ ಫೋನೆಕ್ಸ್ ಫಾರ್ಮ್, ಅಥವಾ ಇನ್ನೊಂದು ಅಲ್ಲೇ ಬರೋದು ಟಾಲ್ಸ್ಟಾಯ್ ಫಾರ್ಮ್. ಅದಕ್ಕೆ ಈ ರೀತಿಯಾಗಿ ದಕ್ಷಿಣ ಆಫ್ರಿಕಾದಕ್ಕೆ ಸಂಬಂಧಪಟ್ಟಂಥ ಗಾಂಧೀಜಿಯವರ ಕೆಲವು ಪ್ರಶ್ನೆಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಬಹುದು. ಹಾಗೆ ಕಾಂಗ್ರೆಸ್ ಅಧಿವೇಶನದ ಪ್ರಥಮ ಮುಸ್ಲಿಂ ಅಧ್ಯಕ್ಷರು ಬದರುದ್ದೀನ್ ತ್ಯಾಜ್ಜಿಯವರಾಗಿದ್ದರು. ಮದ್ರಾಸ್ ಅಧಿವೇಶನ 1886 ಮೂರನೇ ಅಧಿವೇಶನದಲ್ಲಿ. ಇದು ಮೊದಲನೇ ಸುತ್ತಿನ ಈ ಒಂದು ಪ್ರಶ್ನೆಗಳಾಗಿವೆ. ಈಗ ಎರಡನೇ ಸುತ್ತಿನಲ್ಲಿ ಇದರಲ್ಲಿ ನಿಮಗೆ ಒಂದು ರಾಷ್ಟ್ರಧ್ವಜವನ್ನು ತೋರಿಸಲಾಗ್ತದೆ. ಭಾರತದ ರಾಷ್ಟ್ರಧ್ವಜದ ವಿಕಾಸ ಹೇಗೆ ಬೆಳೆದು ಬಂತು ಅದನ್ನು ಒಂದೊಂದಾಗಿ ನಿಮಗೆ ತೋರಿಸ್ತೀವಿ. ಆ ರಾಷ್ಟ್ರಧ್ವಜ ಇಲ್ಲಿ ಯಾವ ಚಳವಳಿಯಲ್ಲಿ ಬಳಸಲಾಯಿತು ಅದನ್ನು ನೀವು ಗುರುತಿಸಬೇಕು. ಯಾವ ಚಳವಳಿಯಲ್ಲಿ ಈ ರಾಷ್ಟ್ರಧ್ವಜವನ್ನು ಬಳಸಲಾಯಿತು ಅದನ್ನು ಗುರುತಿಸಬೇಕು. ಮೊದಲಿಗೆ ರಾಷ್ಟ್ರಕೂಟ ಗುಂಪಿನಿಂದ ಈ ವಿಷಯ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ನಮ್ಮ ಭಾರತದ ರಾಷ್ಟ್ರೀಯ ಧ್ವಜ. ಇದನ್ನು ಯಾವ ಚಳವಳಿಯಲ್ಲಿ ಬಳಸಲಾಯಿತು? ಅಸಹಕಾರ ಚಳವಳಿ. ಇನ್ನೂ ಸಮಯ ಇದೆ ನಿಮಗೆ. ಕರಾಚಿ ಅಧಿವೇಶನ. ಸಮಯ ಇದೆ ನೋಡಿ, ಸರಿಯಾಗಿ ಅದನ್ನು ಗುರುತಿಸ್ಕೊಳ್ಳಿ. ಸಮಯ ಮುಗಿಯಿತು, ಪಾಸ್ ಆಗ್ತದೆ. ಇದು ಯಾವ ಚಳವಳಿಯಲ್ಲಿ ಬಳಸಲಾಗಿದೆ ಈ ಧ್ವಜ? ಬೇಗ ಹೇಳಬೇಕು, ಸಮಯ ಇಲ್ಲ. ಇನ್ ವಿಚ್ ಮೂಮೆಂಟ್ ದಿಸ್ ಫ್ಲಾಗ್ ವಾಸ್ ಯೂಸ್ಡ್? ಉಪ್ಪಿನ ಸತ್ಯಾಗ್ರಹ. ತಪ್ಪು. ಸರ್, 1938 ಏಪ್ರಿಲ್ 12. ತಪ್ಪು. ಶಿವಪುರ. ಇದು ಅಲ್ಲ, ಇದು ಮೊದಲಿಗೆ ಬಳಸಿದ್ದು ಸ್ವದೇಶಿ ಚಳವಳಿಯಲ್ಲಿ 1906 ಸ್ವದೇಶಿ ಆಂದೋಲನ ಏನು ಪ್ರಾರಂಭವಾಯಿತು ಅದು ಈ ಧ್ವಜವನ್ನು ಅಲ್ಲೇ ಬಳಸಲಾಗಿದೆ. ಇಲ್ಲಿ ಮೇಲೆ ಏನು ನಾವು ನೋಡ್ತೀವಿ, ಕೇಸರಿ, ಹಳದಿ ಹಾಗೂ ಹಸಿರು ಮೂರು ಬಣ್ಣಗಳು, ತ್ರಿವರ್ಣ ಧ್ವಜ. ಇದನ್ನು ಮೊದಲಿಗೆ ನಾವು ಈ ಒಂದು ನಮ್ಮ ಕಾಂಗ್ರೆಸ್ಸದ ಧ್ವಜವಾಗಿ ಈ ಒಂದು ಬಳಸ್ಕೊಂಡಿದ್ದು. ಮೇಲೆ ಇರುವಂಥ 8 ಸೂರ್ಯಗಳು ಏನಿವೆ ಅವು 8 ಬ್ರಿಟಿಷ್ ಪ್ರಾಂತಗಳವು. ಅದರ ಸಂಕೇತ ಏನಿದೆ, 8 ಬ್ರಿಟಿಷ್ ಪ್ರಾಂತಗಳಾಗಿವೆ. ಮಧ್ಯದ ಹಳದಿ ಪಟ್ಟಿಯಲ್ಲಿ ಇಲ್ಲೇ ದೇವನಾಗರಿ ಲಿಪಿಯಲ್ಲಿ ವಂದೇ ಮಾತ್ರಂ ಅಂಥೇಳಿ ಬರೆಯಲಾಗಿದೆ. ಕೆಳಗಡೆ ಸೂರ್ಯ ಮತ್ತು ಚಂದ್ರನ ಈ ಒಂದು ಚಿತ್ರವನ್ನು ನಾವು ಕಾಣಬಹುದು. ಸ್ವದೇಶಿ ಚಳವಳಿಯಲ್ಲಿ 1906 ಇದನ್ನು ಮೊದಲಿಗೆ ಬಳಸಲಾಗಿತ್ತು. ಎರಡನೇದು ಪ್ರಶ್ನೆ, ಇದು ವಿಜಯನಗರ ಗುಂಪಿಗೆ. ಈ ಧ್ವಜವನ್ನು ಯಾವ ಚಳವಳಿಯಲ್ಲಿ ನಾವು ಬಳಸಿದ್ದು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸಮಯ ಇದೆ ಇನ್ನೂ ನೋಡಿ. ಸಮಯ ಮುಗೀತು, ಗೊತ್ತಾಗಲಿಲ್ಲ, ಪಾಸ್ ಆಗ್ತದೆ. ಯಾವ ಚಳವಳಿಯಲ್ಲಿ ಇದನ್ನು ನಾವು ಬಳಸಿದ್ದೀವಿ? ನೆಕ್ಸ್ಟ್. ಸರ್, 1857. ತಪ್ಪು. ಈ ಧ್ವಜವನ್ನು ನಾವು ಇಲ್ಲೇ ಬಳಸಿದ್ದು 1916 ಹೋಮ್ ರೂಲ್ ಚಳವಳಿಯಲ್ಲಿ. ಹೋಮ್ ರೂಲ್ ಚಳವಳಿಯಲ್ಲಿ ಈ ರೀತಿಯಾದಂಥ ಧ್ವಜವನ್ನು ನಾವು ಅಲ್ಲೇ ಬಳಸಿದ್ದೀವಿ. ಕೇಸರಿ ಮತ್ತು ಹಸಿರು ಪಟ್ಟಿಗಳು ಹಾಗೂ ನಕ್ಷತ್ರ ಮತ್ತು ಚಂದ್ರ, ಅಲ್ಲೇ ನಂತರ ಬರುವಂಥ ಅಲ್ಲೇ ಕೆಲವು ನಕ್ಷತ್ರಗಳು ಮತ್ತು ಅಲ್ಲೇ ನಾವು ನೋಡ್ತೀವಿ ಮೂಲೆಯಲ್ಲಿ ಇರುವಂಥ ಈ ಒಂದು ಇಂಗ್ಲೆಂಡದ ರಾಷ್ಟ್ರಧ್ವಜ, ಇದು ಯೂನಿಯನ್ ಜ್ಯಾಕ್ ಆಗಿದೆ. ಇದು 1916 ಬಾಲಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ಪ್ರಾರಂಭ ಮಾಡಿದಂಥ ಹೋಮ್ ರೂಲ್ ಚಳವಳಿಯಲ್ಲಿ ಬಳಸಲಾದಂಥ ರಾಷ್ಟ್ರಧ್ವಜವಾಗಿದೆ. ಕೊನೆಯದಾಗಿ ಕದಂಬ ಗುಂಪಿಗೆ, ಈ ಧ್ವಜವನ್ನು ಯಾವ ಚಳವಳಿಯಲ್ಲಿ ಬಳಸಿದ್ವಿ?
ಸರ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಲ್ಲ ನೋಡಿ ಇನ್ನೂ ಟೈಮ್ ಇದೆ ಸರಿಯಾಗಿ ಗುರುತಿಸಿ ಯಾವ ಚಳವಳಿಯಲ್ಲಿ ಬಳಸಿದೆ ಚಳವಳಿ ಹೆಸರು ಪಾಸ್ ಆಗ್ತದೆ ಅಸಹಕಾರ ಚಳವಳಿಯಲ್ಲಿ ಇದನ್ನು ಬಳಸಿದ್ದೇವೆ ಇಲ್ಲಿ ಬೋನಸ್ ಅಂಕಗಳು 1921 ನಾನ್ ಕೋಆಪರೇಷನ್ ಮೂಮೆಂಟ್ನಲ್ಲಿ ಇದನ್ನು ಬಳಸಲಾಗಿದೆ ಪ್ರಥಮ ಬಾರಿಗೆ ಇಲ್ಲಿ ಚರಕವನ್ನು ಬಳಸಲಾಯಿತು ಚರಕವನ್ನು ಇಲ್ಲಿ ಪ್ರಥಮ ಬಾರಿಗೆ ಬಳಸಲಾಗಿದ್ದು ಬಿಳಿ ಹಸಿರು ಮತ್ತು ಕೇಸರಿ ಪಟ್ಟಿಗಳನ್ನು ನಾವು ನೋಡ್ತೀವಿ ಇದು ಕೂಡ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರಧ್ವಜದ ವಿಕಾಸದಲ್ಲಿ ಬರುವಂಥ ಇದು ಬೆಳವಣಿಗೆಯಾಗಿದೆ ಚರಕವನ್ನು ಇಲ್ಲೇ ಮೊದಲ ಬಾರಿಗೆ ಬಳಸಲಾಯಿತು 1921 ಅಸಹಕಾರ ಚಳವಳಿಯಲ್ಲಿ ಇದನ್ನು ಬಳಸಲಾಯಿತು ಇದು ಎರಡನೇ ಸುತ್ತಾಗಿದೆ ಎರಡನೇ ಸುತ್ತು ಪೂರ್ತಿ ಆದ ನಂತರ ಅಂಕಗಳು ಈ ರೀತಿಯಾಗಿವೆ ಕದಂಬ ಗುಂಪು 7 ಅಂಕಗಳು ರಾಷ್ಟ್ರಕೂಟ 4 ಅಂಕಗಳು ವಿಜಯನಗರ ಯಾವುದೇ ಅಂಕವನ್ನು ಪಡೆದುಕೊಂಡಿಲ್ಲ ಮೂರನೇ ಸುತ್ತು ಈ ರೀತಿಯಾಗಿದೆ ಇದರಲ್ಲಿ ಒಂದು ಚಿತ್ರವನ್ನು ತೋರಿಸಲಾಗ್ತದೆ ಆ ಚಿತ್ರವನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಆ ಸ್ಮಾರಕದ ಹೆಸರನ್ನು ನೀವು ಗುರುತಿಸಬೇಕು ಅದರಲ್ಲಿ ಯಾವ ಸ್ಮಾರಕವನ್ನು ತೋರಿಸಿದ್ದೇವೆ ಅದನ್ನು ನೀವು ಗುರುತಿಸಬೇಕು ಮತ್ತು ಅದು ಯಾವ ರಾಜ್ಯದಲ್ಲಿದೆ ಅದನ್ನು ಕೂಡ ನೀವು ಹೇಳಬೇಕು ಯಾವ ರಾಜ್ಯದಲ್ಲಿದೆ ಅದನ್ನು ಕೂಡ ನೀವು ತಿಳಿಸಬೇಕು ಅಥವಾ ಆ ಸ್ಥಳ ಎಲ್ಲಿದೆ ಅದನ್ನು ನೀವು ಹೇಳಬೇಕಾಗ್ತದೆ ಅದಕ್ಕೆ ಈಗ ಗುಂಪಿನಲ್ಲಿ ಮೂರನೇ ಗುಂಪಿನ ಸುತ್ತನ್ನು ವಿಜಯನಗರ ತಂಡದಿಂದ ಪ್ರಾರಂಭಿಸಲಾಗ್ತದೆ ನೋಡಿ ಸರಿಯಾಗಿ ಅಲ್ಲ ಇನ್ನು ಸಮಯ ಇದೆ ಕದಂಬ ಗುಂಪು ಬೋನಸ್ ಅಂಕಗಳನ್ನು ಪಡೆದುಕೊಳ್ಳಲು ಅವಕಾಶ ಸರ್ ಜಲಿಯನ್ ವಾಲಾ ಬಾಗ್ ಅಮೃತಸರ್ ಜಲಿಯನ್ ವಾಲಾ ಬಾಗ್ ಅಮೃತಸರ್ ಪಂಜಾಬದಲ್ಲಿ ಬರುವಂಥ ಸ್ಥಳವಾಗಿದೆ ಇದು ಏಪ್ರಿಲ್ 13 1919 ನಡೆದಂಥ ಘಟನೆಯಾಗಿದೆ ಜಲಿಯನ್ ವಾಲಾ ಬಾಗ್ ಇದು ಅಮೃತಸರದಲ್ಲಿ ಇರುವಂಥ ಸುವರ್ಣ ಮಂದಿರದ ದೇವಾಲಯದ ಪಕ್ಕದಲ್ಲಿರುವಂಥ ಒಂದು ಉದ್ಯಾನವಾಗಿದೆ ಅಲ್ಲಿ ನಡೆದಂಥ ಹತ್ಯಾಕಾಂಡವಾಗಿತ್ತು ಇದು ನಡೆದದ್ದು ಬೈಸಾಖಿ ದಿನದಂದು ಅಂದು ಅಲ್ಲಿ ಅಮೃತಸರದಲ್ಲಿ ಬೈಸಾಖಿ ದಿನವನ್ನು ಆಚರಿಸ್ತಾ ಇದ್ದರು ಆ ಸಮಯದಲ್ಲಿ ಈ ಒಂದು ಘಟನೆ ನಡೆದದ್ದು ಇದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವಾಗಿದೆ ಮುಂದಿನ ಪ್ರಶ್ನೆ ಕದಂಬ ಗುಂಪಿಗೆ ಸರ್ ಅಂಡಮಾನ್ ಜೈಲ್ ಸರ್ ಹೆಸರು ಹೇಳ್ರಿ ಸ್ಮಾರಕದ ಹೆಸರು ಬೇಕು ಸ್ಥಳ ಕೊಡ್ತೇನೆ ಸ್ಥಳ ಸರಿಯಾಗಿದೆ ಹೆಸರು ಹೇಳಿ ಸರ್ ಹೆಸರು ಪಾಸ್ ಸ್ಮಾರಕದ ಹೆಸರು ಬೇಕು ವಿಡಿ ಸಾವರ್ಕರ್ ಸ್ಮಾರಕದ ಹೆಸರು ಬೇಕು ಯಾವುದು ಗೊತ್ತಾಗಲ್ಲ ಇದು ಅಂದಮಾನದ ರಾಜಧಾನಿಯಾದಂಥ ಪೋರ್ಟ್ ಬ್ಲೇರ್ನಲ್ಲಿ ಇರುವಂಥ ಸೆರೆಮನೆಯಾಗಿದೆ ಇದಕ್ಕೆ ಸೆಲ್ಯುಲರ್ ಜೈಲ್ ಅಂತ ಹೇಳಿ ಕರೀತಾರೆ ಇಲ್ಲಿ 1911 1921 ವಿ ಡಿ ಸಾವರ್ಕರ್ ಅವರನ್ನು ಬಂಧಿಯಾಗಿಟ್ಟದ್ದು ಇದು ಸಾಮಾನ್ಯವಾಗಿ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಲ್ಲಿ ವಿಧಿಸಲಾಗುವಂಥ ಕಠಿಣವಾದ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಮತ್ತು ಇದಕ್ಕೆ ಕಾಲಾಪಾಣಿ ಶಿಕ್ಷೆ ಎಂದು ಕರೀತಾ ಇದ್ದರು ಅಥವಾ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಡಿಪೋರ್ಟೇಷನ್ ಆರ್ ಎಕ್ಸೈಲ್ ಅಂತ ಹೇಳ್ತೇವೆ ಅದಕ್ಕೆ ಇದು ಸೆಲ್ಯುಲರ್ ಜೈಲ್ ಈಗ ರಾಷ್ಟ್ರಕೂಟರ ಗುಂಪಿಗೆ ಉಪ್ಪಿನ ಸತ್ಯಾಗ್ರಹ
ಸ್ಮಾರಕದ ಹೇಳ್ರಿ, ಉಪ್ಪಿನ ಸತ್ಯಾಗ್ರಹ ಸರಿಯಾಗಿದೆ, ಸ್ಥಳ ಹೇಳ್ರಿ. ಸಬರಮತಿ. ವಿಚಾರ ಮಾಡ್ರಿ, ಇದರದೊಂದು ಅಂಚೆ ಚೀಟಿ ಕೂಡ ಬಂದಿದೆ. ಎಲ್ಲಿದೆ ಇದು? ಘಟನೆ ಸರಿಯಾಗಿದೆ ನೀವು ಹೇಳಿದ್ದು. ಸ್ಮಾರಕ ಎಲ್ಲಿದೆ? ಅದನ್ನು ಅವ್ರು ಹೇಳಿದ್ರು, ಅದನ್ನು ಉಪ್ಪಿನ ಸತ್ಯಾಗ್ರಹದ ಇದನ್ನಂತೇಳಿ. ನನಗೆ ಈ ಸ್ಮಾರಕ ಎಲ್ಲಿದೆ ಹೇಳಬೇಕು ಸರ್. ಗುಜರಾತ್ ರಾಜ್ಯದಲ್ಲಿ. ಇದು ದಂಡಿ ಸತ್ಯಾಗ್ರಹದ ಶಿಲ್ಪವಾಗಿದೆ. ಇದನ್ನು ನಾವು ನಮ್ಮ ಇಲೆ ರಾಜಧಾನಿಯಾದಂಥ ದೆಹಲಿಯಲ್ಲಿ ನೋಡ್ತೀವಿ ನಾವು. ಈ ಸ್ಮಾರಕ ಇರೋದು ದೆಹಲಿಯಲ್ಲಿ. ಇದೇ ಸ್ಮಾರಕದ ಅಂಗವಾಗಿ ನಾವು ನೋಡ್ತೀವಿ, ಒಂದು ಅಂಚೆ ಚೀಟಿಯನ್ನು ಕೂಡ ಹೊರಡಿಸಲಾಗಿದೆ. ಇದೇ ಚಿತ್ರವನ್ನು ನೀವು ಅಲ್ಲಿ ಅದರ ಮೇಲೆ ನೋಡ್ತಿರೋದು. ದಂಡಿ ಸತ್ಯಾಗ್ರಹದ ಘಟನೆ ಆಗಿದೆ ಅದು. ಇರೋದು ಸ್ಮಾರಕ ಇರೋದು ಇಲ್ಲೇ ದೆಹಲಿಯಲ್ಲಿ. ಇದು ಮೂರನೇ ಸುತ್ತಿನ ಈ ಒಂದು ಪ್ರಶ್ನೆಗಳಾಗಿತ್ತು. ನಾಲ್ಕನೇ ಸುತ್ತು, ಇಲ್ಲಿ ಪ್ರತಿಯೊಂದು ಗುಂಪಿಗೆ ಒಂದು ಬಿರುದನ್ನು ಕೇಳ್ತೀವಿ. ಈ ಬಿರುದು ಯಾವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇತ್ತು ಅಂಥೇಳಿ ನೀವು ಗುರುತಿಸಬೇಕು. ಮೊದಲಿಗೆ ಪ್ರಾರಂಭ ಮಾಡೋದು ಇಲೆ ಕದಂಬ ಗುಂಪಿನಿಂದ. ದೇಶ ಬಂಧು, ಇದು ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಬಿರುದಾಗಿತ್ತು? ಜಯಪ್ರಕಾಶ್ ನಾರಾಯಣ್. ತಪ್ಪು. ಪಾಸ್. ದೇಶ ಬಂಧು ಜತಿನ್ ದಾಸ್. ತಪ್ಪು. ವಿಜಯನಗರ ಗುಂಪು. ದೇಶಬಂಧು ಇದು ಚಿತ್ತರಂಜನ್ ದಾಸ್ ಅವರ ಇಲ್ಲೇ ಬಿರುದಾಗಿತ್ತು. ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ಯ ಪಕ್ಷದ ಸ್ಥಾಪಕರಾಗಿದ್ದರು. 1923 ಮೋತಿಲಾಲ್ ನೆಹರು ಅವರು ಕೂಡ ಸೇರಿಕೊಂಡು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಮುಂದೆ ಕ್ರಾಂತಿಕಾರಿಯಾದಂಥ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಕೂಡ ಚಿತ್ತರಂಜನ್ ದಾಸ್ ಅವರಾಗಿದ್ದರು. ನಂತರ ರಾಷ್ಟ್ರಕೂಟ ಗುಂಪಿಗೆ ಲೋಕಹಿತವಾದಿ, ಇದು ಯಾರು ಬಿರುದಾಗಿತ್ತು? ಜಯಪ್ರಕಾಶ್ ನಾರಾಯಣ್. ತಪ್ಪು. ಲೋಕಹಿತವಾದಿ. ತಪ್ಪು. ಕದಂಬ ಗುಂಪು. ಲಾಲಾ ಲಜಪತ್ ರಾಯ್. ತಪ್ಪು. ಲೋಕಹಿತವಾದಿ ಇದು ಗೋಪಾಲ್ ಹರಿ ದೇಶ್ಮುಖ್ ಅವರ ಬಿರುದಾಗಿತ್ತು. 1884 ಪುಣೆದಲ್ಲಿ ಅವರು ಒಂದು ಚಳವಳಿ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಲೋಕಹಿತವಾದಿ ಚಳವಳಿ ಎಂದು ಕರೆಯಲಾಗಿದೆ. ಅದಕ್ಕೆ ಅವರಿಗೆ ಲೋಕಹಿತವಾದಿ ಅಂಥೇಳಿ ಕರೆಯಲಾಗಿದೆ. ಇದು ಅಲ್ಲಿ ಬರುವಂಥ ಲೋಕಹಿತವಾದಿ, ಇದು ಗೋಪಾಲ್ ಹರಿ ದೇಶ್ಮುಖರಿಗೆ ಸಂಬಂಧಪಟ್ಟಂಥ ಬಿರುದಾಗಿತ್ತು. ಕೊನೆಯದಾಗಿ ಅಲ್ಲೇ ಭಾರತದ ಕ್ರಾಂತಿಯ ಜನನಿ ಎಂದು ಯಾರಿಗೆ ಕರೆಯಲಾಗಿದೆ? ಭಾರತದ ಕ್ರಾಂತಿಯ ಜನನಿ, ಹೂ ಈಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್? ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್. ಕದಂಬ ಗುಂಪು. ಸರೋಜಿನಿ ನಾಯ್ಡು. ರಾಷ್ಟ್ರಕೂಟರ ಗುಂಪಿಗೆ ಕೃಪಲಾನಿ. ತಪ್ಪು. ಈ ಬಿರದಿದ್ದದ್ದು ಮೇಡಮ್ ಬಿಕಾಜಿ ಕ್ಯಾಮಾಗೆ. ಮೇಡಮ್ ಬಿಕಾಜಿ ಕ್ಯಾಮಾ ಈ ಬಿರುದನ್ನು ಪಡೆದುಕೊಂಡಿದ್ದರು, ಭಾರತದ ಕ್ರಾಂತಿಯ ಜನನಿ. ಮತ್ತು ಇದಲ್ಲದೆ ಕ್ಯಾಮಾದವರ ಇನ್ನೊಂದು ಮುಖ್ಯವಾದಂಥ ಸಾಧನೆ ಮತ್ತು ಗೌರವ ಅಂದರೆ, ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜವನ್ನು ವಿದೇಶಿ ಮಣ್ಣಿನಲ್ಲಿ ಹಾರಿಸಿದ ಗೌರವ ಮೇಡಮ್ ಕ್ಯಾಮಾಗೆ ಇದೆ. ಜರ್ಮನಿಯಲ್ಲಿ ಬರುವಂಥ ಸ್ಟುಗಾರ್ಟ್ ಎಂಬ ಸ್ಥಳದಲ್ಲಿ ಆ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು. ಮೇಡಮ್ ಕ್ಯಾಮಾನನ್ನು ಭಾರತದ ಕ್ರಾಂತಿಯ ಜನನಿ ಎಂದು ಕರೆಯಲಾಗಿದೆ. ಇದು ನಾಲ್ಕನೇ ಸುತ್ತಿನಲ್ಲಿ ಬರುವಂಥ ಪ್ರಶ್ನೆಗಳಾಗಿತ್ತು. ಐದನೇ ಸುತ್ತಿನಲ್ಲಿ ಇಲ್ಲೇ ಒಂದು ಶಬ್ದವಿದೆ, ಅದನ್ನು ತಿರುಮುರುವಾಗಿ ಇಲ್ಲೇ ಕೇಳಲಾಗಿದೆ. ಅದರ ಸರಿಯಾದ ನೀವು ಅಕ್ಷರಗಳನ್ನು ಜೋಡಿಸಿ ಆ ಶಬ್ದವನ್ನು ಹೇಳಬೇಕು. ಈ ಸುತ್ತನ್ನು ವಿಜಯನಗರ ಗುಂಪಿನಿಂದ ಪ್ರಾರಂಭಿಸ್ತೇನೆ. ತ್ರಿವರ್ಣ ಧ್ವಜ ಸರಿಯಾದ ಉತ್ತರವಾಗಿದೆ. ಕದಂಬ ಗುಂಪಿಗೆ
ಜೈ ಜವಾನ್ ಜೈ ಕಿಸಾನ್. ಸರಿಯಾದ ಉತ್ತರ. ರಾಷ್ಟ್ರಕೂಟರ ಗುಂಪಿಗೆ ಸ್ವದೇಶಿ ಚಳವಳಿ. ಸ್ವದೇಶಿ ಚಳವಳಿ ಸರಿಯಾದ ಉತ್ತರ. ಐದನೇ ಗುಂಪಿನಲ್ಲಿ ಎಲ್ಲ ಗುಂಪುಗಳು ಸರಿಯಾದ ಉತ್ತರವನ್ನು ಹೇಳಿ ಐದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಕೊನೆಯ ಸುತ್ತಿಗೆ ಬರ್ತಾ ಇದ್ದೀವಿ. ಕೊನೆಯ ಸುತ್ತಿನಲ್ಲಿ ನಿಮಗೆ ಇಲ್ಲೇ ಕೆಲವು ಅಂಕಿ ಸಂಖ್ಯೆಗಳನ್ನು ಕೊಡಲಾಗ್ತದೆ. ಆ ಲೆಕ್ಕವನ್ನು ಬಿಡಿಸಿ ಬರುವಂಥ ಎಲ್ಲ ಲೆಕ್ಕಗಳ ಬರುವಂಥ ಉತ್ತರಗಳನ್ನು ಇಲ್ಲಿ ಸೇರಿಸಿ ಕೊನೆಯದಾಗಿ ಬರುವಂಥ ಉತ್ತರವನ್ನು ಇಲ್ಲೇ ನೀವು ಹೇಳಬೇಕು. ನಂತರ ಆ ವರ್ಷ ಯಾವ ಘಟನೆ ನಡೆಯಿತು ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ, ಈ ರೀತಿಯಾಗಿ ಅದನ್ನು ನೀವು ಹೇಳಬೇಕು. ಮೊದಲ ಇದನ್ನು ಪ್ರಾರಂಭ ಮಾಡೋದು ಕದಂಬ ಗುಂಪಿನಿಂದ. ಸಮಯ 1 ಮಿನಿಟ್ ಆಗಿದೆ. ಟೋಟಲ್ ಎಷ್ಟು ಬಂತ ಹೇಳಿ ಮೊದಲಕ್ಕೆ, ಆನಂತರ ಘಟನೆ ಹೇಳ್ರಿ. ಸಮಯ ಮುಗೀತು. ಎಷ್ಟು ಬಂತು ಉತ್ತರ? 1834. ತಪ್ಪು. ಉತ್ತರ ಹೇಳ್ತೀನಿ. ಆ ದಿನದ ಘಟನೆ ಯಾವುದು ಹೇಳಿದರೆ ನಿಮಗೆ 2 ಅಂಕಗಳನ್ನು ಕೊಡ್ತೀವಿ. ಪೂರ್ಣಾಂಕಗಳನ್ನು ಕೊಡೋದಿಲ್ಲ, 2 ಅಂಕಗಳನ್ನು ಕೊಡ್ತಾರೆ. 1924 ಎಲ್ಲ ಕೂಡಿದರೆ ಅದು 1924 ಆಗ್ತದೆ. ಆ ದಿನ ನಮ್ಮ ರಾಷ್ಟ್ರೀಯ ಚಳವಳಿಯ ಒಂದು ಮಹತ್ವದ ಘಟನೆ ನಡೆದದ್ದು. ಏನದು? ಭಗತ್ ಸಿಂಗ್ ಅವ್ರನ್ನ ಇದು ಹ್ಯಾಂಗ್ ಮಾಡ್ತಾರೆ? ಅಲ್ಲ, ತಪ್ಪು. 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ನಡೆದದ್ದು. ಗಾಂಧೀಜಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿತ್ತು. ಈಗ ರಾಷ್ಟ್ರಕೂಟರ ಗುಂಪಿಗೆ ಸಮಯ ಮುಗೀತು. ಎಷ್ಟಾಯಿತು ಟೋಟಲ್? ಇಲ್ಲ, ಬರಲಿಲ್ಲ. ಉತ್ತರ ಹೇಳ್ತೇನೆ. ಆ ವರ್ಷ ಏನು ಮುಖ್ಯ ಘಟನೆ ನಡೀತು ಹೇಳಬೇಕು. 1931 ಎಲ್ಲವನ್ನು ಕೂಡಿದರೆ 1931 ಆಗ್ತದೆ. ಆ ದಿನ ಫಸ್ಟ್ ರೌಂಡ್ ರೌಂಡ್ ಟೇಬಲ್ ಮೊದಲನೇ ಗುಂಪಿನ ಸಭೆ 1931 ನಡೀತಾ ವಿಚಾರ ಮಾಡ್ರಿ. ಪಾಸ್. 1931 ವಿಚ್ ಇವೆಂಟ್ ಟುಕ್ ಪ್ಲೇಸ್? ಎರಡನೇದು. ನೋ ಐಡಿಯಾ. 1932 ಎರಡನೇ ದುಂಡು ಮೇಜಿನ ಸಭೆ. ಮತ್ತು ಇನ್ನೊಂದು ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ, ಅದು ಬಹಳ ಮಹತ್ವ ಆಗಿದೆ. ಗಾಂಧಿ ಇರ್ವಿನ್ ಒಪ್ಪಂದ March 5, 1931 ನಡೆದದ್ದು. ಆದರೆ ನಿಮಗೆ ಯಾವುದೇ ಅಂಕಗಳನ್ನು ನೀಡಲಾಗುವುದಿಲ್ಲ. ಈಗ ವಿಜಯನಗರ ಗುಂಪಿಗೆ
ಎಷ್ಟು ಬಂತು? 1666. ತಪ್ಪು ನೋಡಿ, ಸಮಯ ಮುಗಿದಿದೆ, ಆನ್ಸರ್ ಹೇಳ್ತೇನೆ. 1906. 196 ಆಗ್ತದೆ. 1906 ಆ ದಿನ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ ನಡೆದಂಥ ಘಟನೆ ಏನಾಗಿದೆ? 1906 ವಾಟ್ ಇವೆಂಟ್ ಟುಕ್ ಪ್ಲೇಸ್ ಇನ್ ಅವರ್ ನ್ಯಾಷನಲ್ ಮೂಮೆಂಟ್? 1906 ಗೊತ್ತಿಲ್ಲ, ಯಾವುದೇ ಅಂಕಗಳಿಲ್ಲ, ಆದರೆ ಉತ್ತರವನ್ನು ನೀವು ಪ್ರಯತ್ನ ಮಾಡಬಹುದು. 1906 ಕಲ್ಕತ್ತಾದಲ್ಲಿ ಅಹಿಂಸೆ ಅಧಿವೇಶನ ನಡೀತು ಸರ್, ದಾದಾಬಾಯಿ ನೌರೋಜಿ ಅಧ್ಯಕ್ಷತೆಯಲ್ಲಿ. ಅದಕ್ಕೂ ಮಹತ್ವವಾದದ್ದು ಯಾಕಂದ್ರೆ ವಾರ್ಷಿಕ ಅಧಿವೇಶನ ಕಾಂಗ್ರೆಸ್ ನಡೆದೇ ನಡೀತವೆ, ಆದರೆ ಇನ್ನೊಂದು ಬಹಳ ಮಹತ್ವವಾದಂಥ ಘಟನೆ ಇದೆ. 1906 ಬಂಗಾಳ ವಿಭಜನೆ. 1905 ಅದು ನೀವು ಪ್ರಯತ್ನ ಮಾಡ್ಬೋದು. 1906 ಇನ್ನೊಂದು, ಅವ್ರು ಹೇಳಿದಾಗೆ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆದದ್ದು, ದಾದಾಬಾಯಿ ನೌರೋಜಿ ಅವರು ಅಧ್ಯಕ್ಷತೆ ಆಗಿದ್ದರು. ಅದು ಅಲ್ಲದೆ ಇನ್ನೊಂದು ಭಾಳ ಮಹತ್ವ ಅಂತಂದರೆ, ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್ ಮುಸ್ಲಿಂ ಲೀಗನ್ನು ಢಾಕಾದಲ್ಲಿ ಸ್ಥಾಪನೆ ಮಾಡಿದ್ದು, ಅದು ಮಹತ್ವದ ಘಟನೆಯಾಗಿದೆ. ಯಾಕಂದರೆ ಮುಂದಿನ ಇಡೀ ನಮ್ಮ ಭಾರತದ ಚರಿತ್ರೆಯನ್ನೇ ಬದಲಾಯಿಸಿದಂಥ ಒಂದು ಘಟನೆ ಅಂತ ಹೇಳ್ಬೋದು ಇದನ್ನು. ಈ ರೀತಿಯಾಗಿ ಇವು ನಡೆದಂಥ ಕೆಲವು ಮುಖ್ಯ ಘಟನೆಗಳು ಆ ವರ್ಷದಂದಾಗಿವೆ. ಹೀಗೆ ಇಲ್ಲಿಗೆ ಎಲ್ಲ ಸುತ್ತುಗಳು ಕೊನೆಗೊಂಡಿವೆ. ಸುತ್ತುಗಳು ಮುಗಿದ ನಂತರ ಇಲ್ಲೇ ಅಂಕಗಳು ಈ ರೀತಿಯಾಗಿವೆ. ತೃತೀಯ ಸ್ಥಾನದಲ್ಲಿ ವಿಜಯನಗರ ಗುಂಪಾಗಿದೆ. ಕುಮಾರಿ ಮೇಘಾ ಅವರು ಬಂದು ಹೀಗೆ ಬಹುಮಾನವನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು. ತೃತೀಯ ಸ್ಥಾನ ಪಡೆದುಕೊಂಡಂಥ ಅಂಬರೀಶ್, ಅಭಿನಂದನೆಗಳು. ಕಾಂಗ್ರ್ಯಾಚುಲೇಷನ್ಸ್. ಪ್ರಥಮ ಸ್ಥಾನ ಪಡೆದುಕೊಂಡಂಥ ಶಿವು, ಅಭಿನಂದನೆಗಳು. ಗಣರಾಜ್ಯೋತ್ಸವದ ದಿನ ಇತಿಹಾಸವನ್ನು ನೆನಪು ಹಾಕಬೇಕು, ಜೊತೆಗೆ ಓದಿದ ವಿಷಯವನ್ನು ಮರ್ತಿದ್ದೀರಿ ಅಂತಾದರೆ ನಮ್ಮ ಕ್ವಿಜ್ ಕಾರ್ಯಕ್ರಮ ನಿಮಗೆ ನೆನಪು ಮಾಡಿಕೊಟ್ಟಿದೆ ಅಂತ ಭಾವಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳಲ್ಲೂ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ತಪ್ಪದೇ ನಮ್ಮ ಎಲ್ಲ ಕ್ಲಾಸ್ಗಳನ್ನು, ನಮ್ಮ ಎಲ್ಲ ವಿಶೇಷ ನೇರ ಪ್ರಸಾರವನ್ನು ನೋಡೋದು ಮರಿಬೇಡಿ. ಮತ್ತಷ್ಟು ಹೊಸ ಪ್ರಶ್ನೆ, ಹೊಸ ಕಾರ್ಯಕ್ರಮ, ಹೊಸ ಚಟುವಟಿಕೆ ಮೂಲಕ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್. ಧನ್ಯವಾದ.